ಮತ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ನವಚೇತನ್ ಫೈನಾನ್ಸ್ನಲ್ಲಿ ಸಿಗ್ನೇಚರ್ ದುರ್ಬಳಕೆ ಮಾಡಿಕೊಂಡ ನವಚೇತನ ಫೈನಾನ್ಸ್ ಸಹಿ ದುರ್ಬಳಕೆ ಮಾಡಿಕೊಂಡು ಮತ್ತೆ ಅವರಿಗೆ ವಾಗ್ದಾನ ಮಾಡ್ತಾರೆ. ನನ್ನ ಜೀವನದಲ್ಲಿ ಆಟ ಆಡ್ತಾ ಇದ್ದೀರಾ ಎಂದು ಕೇಳಿದರೆ ನನಗೆ ಆವಾಜ್ ಹಾಕಿದ ಕುಷ್ಟಗಿ ಮ್ಯಾನೇಜರ್ ಗಣೇಶ್ ಭಾವ್ಕರ್, ಕುಷ್ಟಗಿ ಏರಿಯಾ ಮ್ಯಾನೇಜರ್, ಜನಗಳಿಗೆ ಸ್ಪಂದನೆ ನೀಡಿದ ಮ್ಯಾನೇಜರ್ ಸಂತೋಷ್ ತೋಟದ್ ಇವರ ಗೊತ್ತಿಲ್ಲದಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮತ್ತೆ ಫೋಟೋನ ಕರೆಕ್ಷನ್ ಮಾಡಿದ್ದಾರೆ. ಇನ್ಶೂರೆನ್ಸ್ ಪ್ಲೇ ಮಾಡ್ತೀನಿ ಅಂತ ಶುಭ ಸಂದೇಶವನ್ನ ನೀಡಿದ್ರು. ಲೋನ್ ತೆಗೆದುಕೊಂಡ ಮಹಿಳೆ ಸತ್ತಾಗ ಗೊತ್ತಾಗಿದ್ದು ಮಗನಿಗೆ ಅವರಿಗೆ ಪ್ರಶ್ನೆ ಮಾಡಿದಾಗ ನೆಪವೊಡ್ಡುತ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಈಗ ಬಂದು 3 ತಿಂಗಳಾಯಿತು ಅಂತ ಹೇಳ್ತಾರೆ. ಇದು ಒಂದೇ ಅಲ್ಲದೆ ಹೀಗೆ ಸುಮಾರು ಗ್ರಾಹಕರಿಗೆ ಅನ್ಯಾಯವಾಗಿದೆ. ಇವಾಗ ಕಂಪ್ಯೂಟರ್ ಕಂಪ್ಲೀಟ್ ಕೊಡಿ, ನೋಡೋಣ, ನಾವು ಅದನ್ನ ಪರಿಶೀಲನೆ ಮಾಡಿ ಹೇಳ್ತೀವಿ. ಇದು 6 ತಿಂಗಳ ನಡೀತಾ ಇದ್ದು ಕೂಡ ಸಿಸಿ ಕ್ಯಾಮೆರಾ ಅಳವಡಿಸಿದ್ರು ಕೂಡ ಫೈನಾನ್ಸ್ಗೆ ಬಂದಂತಹ ಗ್ರಾಹಕರಿಗೆ ಹೆದರಿಸುವ ಕೆಲಸ ಇವರದ್ದಾಗಿದೆ. ನನ್ನ ಸಿಗ್ನೇಚರ್ ಸಂತೋಷ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಮಾಡಿದ್ದಾರೆ, ಯಾರು ಮಾಡಿದಾರೋ ಗೊತ್ತಿಲ್ಲ. ತದನಂತರ ನನ್ನ ಫೋಟೋಗೆ ಸ್ಕ್ಯಾಪ್ ಮಾಡಿದ್ದೆ, ನನ್ನ ಡಿ ಪಿ ಇಟ್ಟಿರ್ತಾರೆ ಅದನ್ನು ಬಳಸತ್ತೆ, ಆ ಫೋಟೋ ತಕ್ಕಂತೆ ಸ್ಕ್ಯಾಪ್ ಮಾಡಿ ನಮ್ಮ ತಾಯಿ ಬರ್ತಾಯಿದ್ದಾರೆ. ತಾಯಿ ಪಟ್ಟಿಸಿ ಲೋನ್ ತಂದಿದ್ದಾರೆ. ಯಾರು ತಂದಿದ್ದಾರೆ? ನನ್ನ ತಾಯಿ ಅವರು, ಅವ್ರು ಎಕ್ಸ್ಪೋರ್ಟ್ ಅವರು. ಅವ್ರ ತಾಯಿ ಸಾಯ್ಕಿನ ಮುಂಚೆ ಅಂಜಿನ ಹೆಂಗಿತ್ತು ಮಾಡಿದೆ, ಯಾಕಂದ್ರೆ ಅವ್ರು ಬಂದಿದ್ದರು ಬ್ಯಾಂಕ್. ನಮ್ಮ ತಾಯಿ ಹಣ ಕರೆದಿದ್ದರು ಬ್ಯಾಂಕ್ ಇರ್ತೀವ, ಲೋನ್ ತಂದಿದ್ದರು ಕೊಡಪ್ಪ ನಮಗೆ. ಅವರು ಬರ್ಕಂದಿದ್ದ ಪರಿಸ್ಥಿತಿಯ ಬ್ಯಾಂಕಿನ ಮನೆಗೆ ಬಂದಾಗ ಇರಲಿ ನಮ್ಮ ತಂದೆ ತಾಯಿ ಲೋನ್ ಮಾಡಿ ಅಂತ ಹೇಳಿ ಉದ್ದೇಶದಿಂದ ನಾನು ಕಟ್ಟಿದ್ದೆ. ಆ ನಂತರ ನಮ್ಮ ತಾಯಿ ಎಕ್ಸ್ಪೋರ್ಟ್ ಆಗಿ ಬಂದಿದ್ದೆ ಇಲ್ಲಿ ಸರಿಯಾಗಿ, ನನಗೆ ಅದೇನು EMI ಬರಕೈತೆ ಅದು ಬಂದಿಲ್ಲ. ತದನಂತರ ಹೊಳ್ಳಿ ನಾನು ನೋಡಿದೆ, ಏನು ನೋಡಿದೆ ಅಂದರೆ ಯಾರ ಸಿಗ್ನೇಚರ್ ನಮ್ಮ ತಂದೆ ಕೊಟ್ಟಾಗ ಅದೆಲ್ಲ ಸಂತೋಷ ನಾನು ಮಾಡಿಲ್ಲ. ತಗಿಸಿ ನೋಡಿದಾಗ ಸಂತೋಷ ಹೆಸರನ್ನು ತಿದ್ದುಪಡಿ ಮಾಡಿ ಚೇಂಜ್ ಮಾಡಿ ಬೇಕೇ. ತದನಂತರ ಹೊಳ್ಳಿ ಅವರು ನನ್ನ ಫೋಟೋ ಇಂಪೋರ್ಟೆಂಟ್ ಫೋಟೋ ಕೊಟ್ಟಾಗ ಫೋಟೋನ ಜೋಡಿ ಫೋಟೋ ನಿಮ್ಮ ಹತ್ರ ಇರುತ್ತಿದೆ, ಆ ಜೋಡಿ ಫೋಟೋನ ನನ್ನ ತಾಯಿ ಫೋಟೋ ಬಗ್ಗೆ ನನ್ನ ಫೋಟೋನ ಸ್ಕ್ಯಾಪ್ ಮಾಡಿದ್ದಾರೆ. ಈ ಥರ ಮಾಡಿ ಈ ಇದರಿಂದ ಈ ಥರ ಮಾಡಿ ಈ ಬ್ಯಾಂಕ್ ಈ ಥರ ಯಾಕೆ ಮಾಡ್ತಾರೆ ಅಂತ ನೀವೆಲ್ಲ ಮ್ಯಾನೇಜರ್ ಆಗಿರ್ತಲ್ಲ ನಿಮ್ಮನ್ನ ಕೇಳ್ತೀನಿ. ನೀವೇ ನನಗೆ ಅನ್ಯಾಯ ಆಗಿದೆ, ಈ ಥರ ಯಾಕೆ ಮಾಡ್ತಾಯಿದ್ದಾರೆ ಯಾಕೆ ಅಂತ ಕೇಳ್ತೀನಿ. ಅಷ್ಟೇ ಅನುಗ್ರಹ ಇಲ್ಲ, ಈಗ ಯಾರು ಮಾಡಿದ್ರು ಅವ್ರ ಮ್ಯಾಗೆ ಕ್ರಮತ್ವ ಯಾಕಂತ ಹೇಳಿ ನಾನು ಅಂತಲ್ಲ ಯಾರಾದರೂ ತೊಂದರೆ ಆಗುತ್ತೆ. ಓಕೆ, ನೀವು ಹೇಳೋದು ಕರೆಕ್ಟ್ ಇದೆ, ಬಟ್ ಹೌದು ಅಂತ ಹೇಳಿದ್ರೆ ಅವ್ರ ಮನೆಯವ್ರದ್ದು ಏನಂತ ಹೇಳಿದ್ರು ನೀವು ಹೇಳ್ತಾ ಇರೋದು ಸರ್. ಬಟ್ ನಾವು ಅದಕ್ಕೆ ಏನಂದ್ರೆ ನಮ್ಮ ಹಿರಿಯ ಅಧಿಕಾರಿಗಳು ನಾವು ಕೇಳಿಸ್ತೇವೆ ಯಾವ ರೀತಿ ರೈಟಿಂಗಲ್ಲಿ ಕೊಡಿ ಸರ್, ರೈಟಿಂಗಲ್ಲಿ ಕೊಡ್ರಿ. ಅದನ್ನು ನಾವೇನಂತ ಹೇಳಿದ್ರೆ ನೀವು ಕೊಟ್ಟಿರುವಂಥದ್ದನ್ನು ನಾವು ರಿಸೀವ್ಡ್ ಕಾಪಿಯನ್ನು ನಿಮಗೊಂದು ಕೊಡ್ತೇವೆ. ನೀವು ಕೊಟ್ಟಿರುವಂಥ ಲೆಟರನ್ನು ನಾವು ಒರಿಜಿನಲ್ ಆಗಿ ಏನಂತ ಹೇಳಿದ್ರೆ ಕೊರಿಯರ್ ಮಾಡ್ತೀವಿ, ಪ್ಲಸ್ ಏನಂತ ಹೇಳಿದ್ರೆ ಮೇಲ್ ಮುಖಾಂತರ ಅವ್ರಿಗೆ ತಿಳಿಸ್ತೀವಿ. ಅಲ್ಲಿಂದ ಏನು ಅವ್ರಿಗೆ ಉತ್ತರ ಕೊಡ್ತಲ್ಲ ಅದನ್ನು ನಾವು ಕೊಡಿಸ್ತೀವಿ. ಧನ್ಯವಾದ ಸರ್, ನೀವು ಮಾಹಿತಿ ಹೇಳಬೇಕು. ಆದರೆ ನಾವು ಸೈ ಮಾಡಲು ಅದೇ ಈ ಥರ ಕೊಡ್ತಿದ್ರೆ ಯಾಕೆ ಈ ಥರ ಮಾಡಿದ್ರೆ ನೀವು ಅಲ್ಲಿ ಬರೀರಿ. ಬಟ್ ಏನಂದ್ರೆ ಅಲ್ಲ ಬರೋ ಕೊಡೋಕ್ಕಿಂತ ಮನುಷ್ಯರಿಗೆ ನೀವು ನಿಮ್ಮ ಬ್ಯಾಂಕ್ನಿಂದ ಕೆಲಸ ಮಾಡಿ ಸರ್ ನಾವು ಬರೋ ನಾನು ಹೇಳಿದ್ರು ನಾನು ಕೊಡ್ತೀನಿ ಕಂಪ್ಲೇಂಟ್. ನಾನು ಸಿಗ್ನೇಚರ್ ಮಾಡಿದ್ರೆ ನನ್ನ ಹೆಂಗಿನಿಂದ ತಗೊಂಡು ನಮ್ಮ ಫೋಟೋ ಕ್ಯಾಪ್ ಮಾಡ್ಕೊಂಡು ಹೆಂಗೆ ಲೋನ್ ಕೊಡಿ ಸರ್? ಈಗ ನೋಡ್ರಿ, ನಾವು ಇಲ್ಲಿ ಹೊಸದು ಓನ್ಲಿ 3-4 ಮಂತ್ಸ್ ಆಗಿ ಸರ್. ಅದಕ್ಕೆ ಹೊಸದು ಬಂತೀರಾ ಸರ್? ಹೊಸ ಬಂತೀರಾ ಸರ್? ನನ್ನ ಲೈಫಲ್ಲಿ ಈ ಥರ ಆಗಿದೆ, ಆಟ ಆಡ್ತಿದ್ರೆ ಸುಮ್ಮನೆ ಮಾತಂದ್ರೆ ಆಟ ಆಡ್ತಿದ್ರೆ ಅಂತ ನನ್ನ ಮೇಲೆ ಒಂದು ಸ್ವಲ್ಪ ಕೋಪ ಹಾಕಿದ್ರು. ನಾವು ಹಾಕಿಲ್ಲ ಸರ್, ಮತ್ತೆ ಹೇಳಿದಾಗ ನೀವು ನಮಗೆ ಹೇಳಿದಾಗ ಇದರಲ್ಲಿ ವೀಡಿಯೋದಲ್ಲಿ ಇದೆ, ನಾವು ರೋಪ್ ಹಾಕೋದಿಲ್ಲ. ನೀವು ಹೆಂಗ ಅಂದ್ರಿ ಅಂತ ನಾವು ಕೇಳಿದ್ ಬರ್ತೇವೆ ಸರ್. ನಮಗೀಗ ನಾವೀಗೇನು ಆಕ್ಚುಲಿ ಆಗಿ ನಿಮಗೇನು ಅಂದ್ರೆ ನೀವು ನಮಗೆ ಕೇಳ್ತೀರಾ, ನಮಗೇನಂದ್ರೆ ನಾವು ನಿಮಗೆ ಕೇಳಬೇಕಾಗುತ್ತೆ. ಬಟ್ ನಾವು ಈ ಪೊಸಿಷನಲ್ಲಿ ಏನಂತ ಹೇಳಿದ್ರೆ ನಾವೀಗ ಮೊದಲಿಂದ ಇದ್ರೆ ನಮ್ಗೆ ನೀವು ಆ ಮಾತು ತಂದಿದ್ರೆ ನಮ್ಗೆ ಸೂಟೇಬಲ್ ಇತ್ತು. ನಾವು ಒಂದು ಮಾತು ಹೇಳ್ತಾ ಇದ್ದೇನೆ, ನಾವು ಆ ಪೊಸಿಷನಲ್ಲಿ ಮೊದಲು ನಾವಿಲ್ಲಿ ಮೊದಲಿಂದ ನಾವು ಈ ಬ್ರಾಂಚ್ ಅಲ್ಲಿದ್ರೆ ಅದಕ್ಕೆ ಏನಂತ ಹೇಳಿದ್ರೆ ಇದು ನಮ್ಮ ಮಿಸ್ಟೇಕ್ ಇದೆ ಅಂತ ನಾವು ಹೇಳ್ಬೋದಿತ್ತು. ಬಟ್ ಯಾರು ಮಿಸ್ಟೇಕ್ ಮಾಡಿದಾರೆ ನಮಗೆ ಗೊತ್ತಿಲ್ಲ. ಅವತ್ತೆ ಆ ಎಂಪ್ಲಾಯ್ದವ್ರು ಏನಿದಾರಲ್ಲ ಅದಕ್ಕೆ ನೀವು ಏನಿತ್ತಲ್ಲ ಲೆಟರ್ ಕೊಡಿ, ಲೆಟರ್ ವೈಸ್ ಏನಿತ್ತಲ್ಲ ನಾವು ಏರಿಯಾ ಅಧಿಕಾರಿಗೆ ತಿಳಿಸ್ರಿ. ಈಗ ನೀವು ಅಂತಲ್ಲ, ನೀವು ಈಗ ಬಂದ್ರೆ ಮತ್ತೆ ನೀವು ಹೋದಾಗ ಇನ್ನೊಬ್ರು ಬರ್ತಾರೆ. ಯಾರೇ ಬಂದರು ಈ ಥರ ಆಗ್ಬಾರ್ದು, ಈ ಥರ ಮಾಡೋದು ಫೈನಾನ್ಸ್ ಆಗಿ ಹೋಗ್ಬಿಡ್ತು. ಯಾರೇ ಬಂದರು ಸ್ಟ್ರಿಕ್ಟ್ ಆಗಿತ್ತಂದು ಅವ್ರು ಲೋನ್ ಬೇಕಲ್ಲ ತಗೊಳ್ಳಿ, ಅವ್ರ ಹೆಸರಲ್ಲಿ ಆದಂತ ಲೋನ್ ಕೊಡ್ರಿ. ಇನ್ನೊಬ್ರ ಹೆಸರು ಬಂದು ಸ್ಟೇಟ್ ಮಾಡಿ ಹಾಕ್ಬಿಡ್ತಾರೆ ಸರ್. ಅದೇ ನೀವೇನಿತ್ತಲ್ಲ ಅದನ್ನ ಯಾಕೆ ಪಡಿ, ನಿಮ್ಮ ಫಸ್ಟ್ ಟೈಮ್ ನೀವು ಬಂದಿರೋದೀಗ ಇಷ್ಟು ವರ್ಷದಲ್ಲಿ ನೀವು ಫಸ್ಟ್ ಟೈಮ್ ಬಂದ್ರೆ ಸರ್ ನಾನು ಏನಂತ ಹೇಳಿದ್ರೆ ಕಳಿಸಿ ನಿಮ್ಮ ಲೆಟರ್ ನೀವು ಮಾತು ಸರ್ ನೀವು ಮಾತಿನ ಮುಖಾಂತರ ಅವ್ರಿಗೆ ಹೇಳಿರ್ಬೋದು, ನನಗೂ ಹೇಳಿರ್ಬೋದು. ಬಟ್ ಏನಂದ್ರೆ ಹೇಳಿರ್ಬೋದು ರೈಟಿಂಗ್ನಾಗ ಏನಂತ ಹೇಳಿದ್ರೆ ಅದು ಬೇಕಾಗುತ್ತೆ. ರೈಟಿಂಗ್ ಅಲ್ಲಿ ನೀವು ಕೊಟ್ರಂದ್ರೆ ಇಂಥ ಕಸ್ಟಮರ್ ಇಂಥ ನೇಮು ಇವ್ರು ನಮ್ಗೆ ಏನಂತ ಹೇಳಿದ್ರೆ ಈ ರೀತಿ ಫೇಕ್ ಆಗಿದೆ, ಈ ರೀತಿ ಏನೋ ಅವ್ರಿಗೆ ಪ್ರಾಬ್ಲಮ್ ಆಗಿದೆ, ಇವ್ರಿಗೇನೋ ಸಮಸ್ಯೆ ಆಗಿದೆ, ಇದರಿಂದ ಏನು ಪರಿಹಾರ ಆಯಿತು ಅಂತ ಒಂದು ಕಂಪ್ಲೇಂಟ್ ರೇಸ್ ಮಾಡ್ರೆ ಅಲ್ಲಿ ಕಂಪ್ಲೇಂಟ್ ಬಾಕ್ಸ್ ಇದೆ, ನಾವು ಇಟ್ಟೇವೆ ಸಜೆಷನ್ ಬಾಯ್ ಅಂತೇಳಿ ಕಂಪ್ಲೇಂಟ್ ಬಾಕ್ಸ್ ಇಟ್ಟೇವೆ. ಇವತ್ತು ಆಸ್ ಕಂಪ್ಲೇಂಟ್ ಸಲ್ಲಿಸ್ಬೇಕು ಹೇಳಿದ್ರೆ ನಾನು ಒಂದು 4-5 ಸರಿ ಬಂದರೆ ಅದ್ರ ನೀವು ಇದ್ರಿ, ನಿಮ್ಮ ಏರ್ ಆಫೀಸರ್ ಇದ್ರು, ಅವ್ರು ನೀವು ಹೇಳಿದ್ರಿ 4-5 ಲೋನೇ ನಾನು ಈ ಥರ ಮಾಡಿದ್ದೀನಿ, ಯಾಕಂದ್ರೆ ನಾನು ಏನಂತೇನು ಕೇರೆ ಮಾಡ್ತೀನಿ ಸುಮ್ಮನೆ ಇದು ಮಾಡಿದ್ರೆ ಅದನ್ನು ನೋಡ್ತೀನಿ. ನೀವು ಹೇಳಿ ಕಳಿಸಿ ಸರ್, ಹೇಳಿ ಕಳಿಸಿದ್ವಿ ಫಸ್ಟ್ ಟೈಮಲ್ಲಿ ಬಂದಿರೋ ನಾನು ಮಿನಿಮಮ್ ಒಂದು 10 ಸರಿ ಬಂದಿದ್ದೀನಿ ಸರ್. ಇವ್ರು ನಮ್ಮ ಕಡೆ ಭೇಟಿ ಆದಾಗ ಒಂದ್ಸಲ ಆಗಿ ಇದ್ದಿದ್ದಲ್ಲ, ಈಗ 4 ಬ್ರಾಂಚ್ ಮ್ಯಾನೇಜರ್ ಅಂತ ಹೇಳ್ಬಿಟ್ಟು ಒಂದ್ಸಲ ಕೇಳಿದ್ರು.
ಇವ್ರು ಮೇಡಮ್ ಅವ್ರು ವೆಂಕಟ ಮೇಡಮ್ ಅವ್ರು ಬಂದಿದ್ದರು ಇಲ್ಲಿ ಬಂದಿದ್ದೀನಿ ಮಹಿಳೆಯಲ್ಲಿ ಸರ್ ಅಂದರು ಲೋನ್ ಕೊಡೋಣ ಯಾರು ಇನ್ನೊಬ್ರು ಯಾರು ಹಿಂದಿ ಅಂತ ನಿಮಗೆ ಹಿಂದಿ ಯಾರು ಸರ್ ಅವರಿದ್ರು ಅವ್ರು ಬಂದ ಕೇಳಿ ಯಾರು ಬಂದ ಕೇಳಿದ್ರು ಪ್ರೊಸೆಸಿಂಗ್ ಇತ್ತು ಹೇಳಿ ನೋಡಿ ಹೇಳ್ತೀನಿ ಅಂತ ಕೇಳಿದೆ ಎಲ್ಲ ಅವಾಗ ನನಗೆ ಈ ಥರ ಇದೆ ಕಂಪ್ಲೇಂಟ್ ಬಾಕ್ಸ್ ಇದೆ ಕಂಪ್ಲೇಂಟ್ ಮಾಡಪ್ಪ ಅಂತ ಇವತ್ತು ಯಾರು ಹೇಳಿಲ್ಲ ಸರ್ ಈಗ ನಾವು ಹೇಳ್ತಾ ಇದ್ದೀವಿ ಇವತ್ತು ಹೇಳಿದ್ರು ಅದರಿಂದ ಏನಾದರೂ ಪ್ರೊಸೀಜರ್ ಮಾಡಿದ್ರು ಇವತ್ತಿಂದ ಮಾಡಲೇಬೇಕು ಸರ್ ಯಾಕಂದ್ರೆ ನೀವು ಪ್ರೊಸೀಜರ್ ಮಾಡಲೇಬೇಕು ನಮ್ಗೆ ಈ ತರ ಮೋಸ ಆದ್ರೆ ಬ್ಯಾರೇ ನಾವು ಮೀಡಿಯಾ ರಿಪೋರ್ಟ್ ಬ್ಯಾಂಕ್ ಅಂತ ಹೇಳಿ ನನಗೆ ಈ ತರ ಅನ್ಯಾಯ ಆದಾಗ ಮಂದಿಗೆ ಹೆಂಗ್ ಕೇಳ ಬರಬಾರ ನೀವ್ ಹೇಳೋದು ಕರೆಕ್ಟ್ ಹೌದಲ್ಲ ಬಟ್ ನಮ್ಮಲ್ಲಿ ಏನಂತ ಹೇಳಿದ್ರೆ ನೀವು ಈಗ ಲೆಟರ್ ಕೊಡ್ರಿ ಲೆಟರ್ ಇಂದ ಪ್ರೊಸೀಜರ್ ಬೇಕು ಯಾಕಂದ್ರೆ ಈಗ ನನಗೆ ಏನಂತ ಹೇಳಿದ್ರೆ ಒಂದ್ ಲೆಟರ್ ವೈಸ್ ಇತ್ತು ಅಂದ್ರೆ ನಾನು ಮೇಲೆ ಈ ಮಾತು ಹೇಳಿಲ್ಲ ಹೇಳೋ ಬಂದ್ ನಿನ್ ಕುಂತಕ್ಕೆ ಯಾರು ಹೇಳಿಲ್ಲ ಸರ್ ಇವತ್ತು ಹೇಳಿದ್ರೆ ಲೆಟರ್ ಲೆಟರ್ ಏನಿಲ್ಲ ಲಾಸ್ಟ್ ಟೈಮ್ ಏನಂತ ಹೇಳಿದ್ರೆ ನಮ್ಮ ಅಧಿಕಾರಿ ಒಬ್ರು ಫೋನ್ ಮಾಡಿದ್ರು ನನ್ನ ನೀವು ಬಂದಿರ್ತೀರ ಅಂತ ಹೇಳಿ ಅವರಿಂದ ಒಂದು ಮಾತು ಕೇಳಿದೆ ಏನಂತ ಹೇಳಿದ್ರೆ ಲೆಟರ್ ತುಂಬಪ್ಪ ಅವ್ರದ್ದು ಏನು ಸಮಸ್ಯೆ ಇದೆ ಅದು ಆ ಲೆಟರಲ್ಲಿ ಉಲ್ಲೇಖಿಸ್ ಮಾಡಕ್ಕೆ ಕೇಳು ಮಾಡಿ ಕೆಟ್ಟ ಏನಿರ್ತದ ಒಂದು ಮೇಲ್ ರೇಸ್ ಮಾಡಿ ಮೇಲ್ ರೇಸ್ ಮಾಡಿ ಅವ್ರ ಪ್ರಾಬ್ಲಮ್ ಏನಿದೆ ಏನು ಸಮಸ್ಯೆ ಆಗಿದೆಲ್ಲ ಅದಕ್ಕೆ ಪರಿಹಾರ ಮಾಡಿಕೊಡ್ರಲ್ಲ ನಾ ಹೇಳಿದೆ ಅವರ ನಿಮ್ಮ ಮೊದಲು ಏನಾರು ಯಾರು ಇವತ್ತು ಫೋನ್ ಹಚ್ಚಿದ್ರೆ ನಾಳೆ ಬಂದಿದೆ ಸರ್ ಅವ್ರು ಸರ್ ನಮ್ಗೆ ಸ್ವಲ್ಪ ಸಮಸ್ಯೆ ಇದೆ ನಾನು ಕಟ್ತೀನಿ ಸಮಸ್ಯೆ ಏನಿಲ್ಲ ನಂದು ಇಲ್ಲ ನಮ್ಮ ತಯಾರು ಸಮಸ್ಯೆ ಆಗಿದೆಲ್ಲ ಆದರೂ ಮತ್ತೆ ಇದ್ದಕ್ಕೆ ಯಾರು ಇದು ಮಾಡಿದ್ರೆ ಆ ಸಮಸ್ಯೆ ಕ್ಲಿಯರ್ ಮಾಡ್ರಿ ಅಂತ ಎಲ್ಲರೂ ಇದ್ದಾರೆ ಹೀಗೆ ಬಂದು ಬಂದಿದ್ದರು ನಾನು ಒಂದು ಕೆಲಸ ಮಾಡ್ತಿದ್ದೆ ಅವ್ರ ಕೆಲಸ ಕುಡಿತಾರೆ ನಾನೊಬ್ಬ ಕಾರ್ಮಿಕ ಕೆಲಸ ಮಾಡ್ತಿದ್ದೆ ಕೆಲಸ ಮಾಡಿಬಿಟ್ಟು ಇಲ್ಲ ಯಾಕಂದ್ರೆ ದುಡಿತೀವಿ ಈ ಗುಳೆ ಹೋಗೋ ಪರಿಸ್ಥಿತಿ ಬರುತ್ತೆ ಈ ಇಂಥ ಕಷ್ಟದಲ್ಲಿ ಈ ಥರ ಈ ಥರ ಫೈನಾನ್ಸ್ಗಳಿದ್ದು ತಮ್ಮ ಟಾರ್ಗೆಟ್ ಕೊಡೋದು ನಮ್ಮ ಇದ್ರು ಮಾಡಿದ್ರೆ ನಾವು ಯಾವ ಥರ ಈಗ ಏನಂತ ಹೇಳಿದ್ರೆ ಈಗ ಮಾಡ್ಯಾರ ನೀವು ಏನಂತ ಲೆಟರ್ ಹೊಡ್ಕೊಂಡ್ರಿ ನಾ ಲಾಸ್ಟ್ ಟೈಮ್ ಹೇಳಿದ್ದೆ ಅವ್ರಿಗೆ ನಾನು ಅವತ್ತೇ ನನ್ನ ಫೋನ್ ಬಂದಿತ್ತು ಇವತ್ತು ಆಟ ಆಡಿದ್ರೆ ಸರ್ ಲೈಫ್ ಆಟ ಆಡಿದ್ರೆ ಒಂದು ರೇಸ್ ಹೋಗ್ಬಿಟ್ರಿ ನಮ್ಮ ಲೈಫಲ್ಲಿ ಇಷ್ಟು ಆಟ ಆಡಿದ್ರು ನಾನು ಸುಮ್ಮನೆ ಕುಂತಿಲ್ಲ ನಾವೇನ್ ಮಾಡ್ಬೇಕು ನಾವೊಂದು ಮಾತು ಹೇಳಲ್ಲ ನಿಮಗೆ ಸಮಾಧಾನ ಸಾಧ್ಯ ನೀವು ಹೇಳಿಲ್ಲ ನಾನು ಫಸ್ಟಿಂಗಿಂದನೇ ನಾನು ಯಾಕಂದ್ರೆ ಸಮಾಧಾನ ಬಗ್ಗೆ ಹೇಳ್ತೇನೆ ನಾವು ಮಾತ್ರ ಸಮಾಧಾನ ಸಮಾಧಾನ ಬಟ್ ಏನಂತ ಹೇಳಿದ್ರೆ ಕ್ಯಾಮ್ರಾ ಅದು ಏನು ಪ್ರಾಬ್ಲಮ್ ಇಲ್ಲ ಕ್ಯಾಮ್ರಾ ಇರ್ತದೆ ನೀವು ಅಂದಿದ್ದು ಸುಳ್ಳು ಗೊತ್ತಾಗುತ್ತೆ ನಾನು ಅಂದಿದ್ದು ಗೊತ್ತಾಗುತ್ತೆ ಏನಾದ್ರು ಓಪನ್ ಆಗಿ ಗೊತ್ತಾಗುತ್ತೆ ಅದು ಪ್ರಾಬ್ಲಮ್ ಇಲ್ಲ ನಮ್ಗೆ ಓಕೆ ಪ್ರಾಬ್ಲಮ್ ಇಲ್ಲದ್ರೂ ಮೀಡಿಯಾ ಮಾಡ್ತೀವಿ ಪರವಾಗಿಲ್ಲ ಮಾಡಿ ನಾನು ಯಾಕಂದ್ರೆ ನಾನು ನಿಮ್ಮಲ್ಲಿ ಎಲ್ಲೇ ಮಾಡಕ್ಕಂತಿರೋದಿಲ್ಲ ನನ್ನಲ್ಲಿ ಆದ ಅನ್ಯಾಯ ಇತರ ಕೇಳ್ಬೋದು ನಿಮ್ಮ ಕೇಳ್ಕೊಳ್ತಾ ಇದ್ದೀರಾ ನನಗೆ ಲೆಟರ್ ಮೊದಲೇ ಕಂಪ್ಲೀಟ್ ಲೆಟರ್ ಮಾಡಿದ್ರೆ ಯಾವಾಗ ಮಾಡ್ತಾ ಇದ್ದೀನಿ ಆರು ತಿಂಗಳಾಗಿ ಇವತ್ತು ನಾವೊಂದು ಮಾತಾಡೋಣ ಆರು ತಿಂಗಳಾಗ ಆರು ತಿಂಗಳು ಕೆಲಸ ಮಾಡ್ತಾರೆ ಮೊನ್ನೆ ಲಾಸ್ಟ್ ಟೈಮು ಲಾಸ್ಟ್ ವೀಕ್ ಏನೋ ಬಂದಿದ್ದೀವಿ ಹೌದು ಬಂದಾಗ ನಾವು ಅವ್ರಿಗೆ ಲೇಟ್ ಕಟ್ಟಾಗಿ ಬ್ರ್ಯಾಂಚ್ ಮ್ಯಾನೇಜರ್ ಹೇಳಿದೆ ಬಟ್ ಅವ್ರೇನಂದ್ರೆ ಅನಿವಾರ್ಯ ಅವ್ರಿಗೆ ಹೆಲ್ತ್ ಸರಿ ಇಲ್ಲ ಯಾಕಂದ್ರೆ ಅವರು ಅದರಲ್ಲಿ ಅಡ್ಮಿಟ್ ಇದ್ದಾರೆ ಹಿಂಗೆ ಅವ್ರ ಸಮಸ್ಯೆ ಇದೆ ಹಂಗಾಗಿ ಅವ್ರು ಬಂದಿಲ್ಲ ಏನೋ ಅವ್ರಿಗೆ ಅವಸರದಲ್ಲಿ ಅವರು ಅವಸರದಲ್ಲಿದ್ದರು ಏನೋ ಮರ್ತಿರ್ಬೇಕು ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.